ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ಮ ಕೈ ಎತ್ತಿ, ಅಂದರೆ ಅನ್ಮ್ಯೂಟ್ ಮಾಡ್ತೀವಿ, ಮಾತಾಡಿ. ರೈಟ್, ನಮಸ್ತೆ ನಮಸ್ತೆ ಎಸ್ ಹೇಳಿ. ನಮಸ್ತೆ. ಒಬ್ಬೊಬ್ರು ಮಾತಾಡಿ. ಆಕ್ಯುಪ್ರೆಷರ್ ಇದನ್ನ ತೋರಿಸ್ಕೊಡ್ತಾ ಇದ್ದೀರಾ ಈಗ ನಮ್ಮಲ್ಲೇ, ನಮಗ್ ನಾವೇ ಡಾಕ್ಟರ್ಗಳ ತಯಾರ ಡಾಕ್ಟರ್ ಆಗೋ ಅಂತ ತಯಾರ ಮಾಡ್ತಾ ಇದ್ದೀರಾ ನಮ್ಮನ್ನ. ಹೌದು, ತುಂಬಾ ತುಂಬಾ ಧನ್ಯವಾದಗಳು ಮಾಸ್ಟರ್. ಎಸ್ ಎಷ್ಟೊಂದು ಇದಕ್ಕೆ ಫಾಲೋ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ಟೈಮ್ ಇಲ್ಲ ಅನ್ಕೋತೀವಿ ನೀವು ಹೇಳ್ತಿರ್ತೀರಾ, ಅದು ಕೂಡ ನಮ್ಮ ನಮಗಾಗಿ ನಾವು ಟೈಮ್ ಮಾಡ್ಕೊಂಡಾದ್ರೂ ಇರಬೇಕು ಇನ್ ಮುಂದೆ ಅಂತ ಅಂದ್ಬಿಟ್ಟು. ಸೊ ಹೌದು, ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ನಮ್ಮನ್ನ ತುಂಬಾ ಇದಾಗಿ ತಯಾರು ಮಾಡ್ತಾ ಇದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮಾಸ್ಟರ್. ನಿಮ್ಗೆ ಒಂದು ದಿವಸ ಮಿಸ್ ಮಾಡ್ಕೊಂಡ್ರೆ ಕಾರಣಾಂತರಗಳಿಂದ ಮಧ್ಯೆ ಮಧ್ಯೆ ಮಿಸ್ ಆಗ್ತಾ ಇದೆ ಇವಾಗ ನನ್ಗೆ. ಮಗಳಿಗೆ ಎಕ್ಸಾಮು ಮತ್ತೆ ಈ ಹಬ್ಬಗಳು, ಅಂದ್ರೆ ಹಬ್ಬ ಅಂದ್ರೆ ಜಾತ್ರೆಗಳು ಶುರು ಆಗತ್ತಲ್ಲ ಮಾಸ್ಟರ್ ಇವಾಗ ಈ ಹೌದು. ಬೇಸಿಗೆ ಬಂದಂಗೆ. ಸೊ ಮನೆಗ್ ಬರೋರು ಹೋಗೋರು ಇರ್ತಾರೆ, ಅಂತದ್ರಲ್ಲೂ ಸಮಯ ಮಾಡ್ಕೋತಿದ್ದೀನಿ ಇಲ್ಲ ಅಂತಲ್ಲ. ಬಟ್ ಒಂದ್ ದಿವಸ ಮಿಸ್ ಆದ್ರೂ ಎಷ್ಟೋ ಮಿಸ್ ಆಗುತ್ತೋ, ಬಟ್ ನೀವು ವಿಡಿಯೋಗಳು ಹಾಕೋದ್ರಿಂದ ಅದರಲ್ಲೂ ಕೂಡ ನಮ್ಗೆ ತುಂಬಾ ಇದಾಗ್ತಾ ಇದೆ, ತಿಳ್ಕೊಂಡಂಗ ಆಗ್ತದೆ. ಇಲ್ಲಿ ಮಿಸ್ ಆದ್ರೂ ಅಲ್ಲಿ ಅದನ್ನ ನೋಡಿ ನೋಡಿ ಅಂದ್ರೆ ತಿಳುವಳಿಕೆ ತಗೊಳ್ತಾ ಇದ್ದೀವಿ. ನಿಮ್ಗೆ ಧನ್ಯವಾದ, ಎಷ್ಟು ಹೇಳಿದ್ರು ಸಾಲದು ಮಾಸ್ಟರ್. ತುಂಬಾ ತುಂಬಾ ನಮ್ಮನ್ನ ನಾವೇ ಡಾಕ್ಟರ್ಗಳು ಮಾಡ್ತಾ ಇದ್ದೀರಾ, ಖಂಡಿತ ಅದಕ್ಕಂತೂ ಖಂಡಿತ, ಎಷ್ಟು ಅದು ಸಲ ಹೇಳಿದ್ರು. ಪ್ರತಿಯೊಬ್ಬರು ತಯಾರಾಗಬೇಕು. ಅದೇ ನಮ್ಮ ಗುರಿ, ಅದೇ ಮಾತಾರ್ ಫೌಂಡೇಶನ್ ಹೌದು ಗುರಿ, ಮಾಸ್ಟರ್ ಇನ್ನೇನಿಲ್ಲ. ಪ್ರತಿಯೊಬ್ಬರು ಸರಿ ಸ್ವಯಂ ಮಾಸ್ಟರ್. ಚಿಕಿತ್ಸರಾಗಬೇಕು, ಇನ್ನೊಬ್ಬರಿಗೂ ಹಾ ಸಹಾಯ ಮಾಡಬೇಕು, ಆ ಸ್ಥಿತಿಯಲ್ಲಿ ಇರಬೇಕು ಪ್ರತಿಯೊಬ್ಬರು. ಹೌದು ಮಾಸ್ಟರ್, ಕರೆಕ್ಟ್ ಕರೆಕ್ಟ್ ಮಾಸ್ಟರ್. ತುಂಬಾ ಧನ್ಯವಾದ ಮಾಸ್ಟರ್, ಧನ್ಯವಾದ ಹೇಳಲಿಕ್ಕೇನೆ ಮಾಡಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಯ್ತು ಮಾಸ್ಟರ್. ನಮಸ್ತೆ ಮಾಸ್ಟರ್. ಹಾಂ ಹೇಳಿ. ನಮಸ್ತೆ ಮಾಸ್ಟರ್. ಮಾಸ್ಟರ್, ಇದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಸೈಡ್ ಮಾಡ್ಬೇಕಾ ಅಥವಾ ಹೇಗೆ ಸರ್? ಎರಡು ಎರಡು ಕಡೆ ಮಾಡಿದ್ರೆ ಒಳ್ಳೇದು. ಸೇಮ್ ಸೇಮ್ ಪಾಯಿಂಟ್ ಎರಡು ಕಡೆನು? ನಿಮ್ಮ ಪಾಯಿಂಟ್ ಅಲ್ಲಿ ಇದೆ ನೋಡಿ, ನಿಮಗೆ ಈ ಹಾಂ ಚಿತ್ರ, ಈ ಚಿತ್ರ ಬಂದ ಮೇಲೆ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಲೆಗ್ಗು ಅಷ್ಟೇ ಅಲ್ವಾ ಮಾಸ್ಟರ್? ಹೌದು ಹೌದು, ಎರಡು ಎರಡು ಪಾದಗಳು ಅಷ್ಟೇ. ಮಾಸ್ಟರ್ ಮತ್ತೆ ಇನ್ನೊಂದು ಪ್ರಶ್ನೆ, ಈ ವಯಸ್ಸ ಆಯ್ತಾ ಇದಂಗೆನೆ ಬ್ಯಾಕ್ ಬೆನ್ನು ಶೋ ಬೆನ್ನು ಅದು ಬೆಂಡ್ ಆಗ್ತದಲ್ಲ, ಅದು ಅವಾಯ್ಡ್ ಮಾಡೋದು ಹೇಗೆ ಅಥವಾ ಯಾವ ತರ ಏನಾದ್ರು ಇದೆಯಾ? ಅದು ಅದು ವಯಸ್ಸು ಜೊತೆಗೆ ಬಂದೇ ಬರ್ತದೆ, ಅದೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜೀವಕೋಶಗಳು, ಅದು ಏನಾಗ್ತದೆ, ಜೀವಕೋಶಗಳ ಸತ್ತ ಅಂದ್ರೆ ಅದರೊಳಗಡೆ ಅಂತ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಧ್ಯಾನ ಮಾಡ್ತಾ ಹೋದ್ರೆ ಆ ವಿಷಯನೂ ಬರಲ್ಲ ನಿಮಗೆ. ಓಕೆ, ನಿಮ್ಮ ಧನ್ಯವಾದ. ಪ್ರಾಣಮಯ ಕೋಶದಲ್ಲಿ ಹೆಚ್ಚಾಗಿ ಶಕ್ತಿ ಇದ್ರೆ ಅದನ್ನು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ವಯಸ್ಸು ಕಡಿಮೆ ಆಗ್ತಾ ಬರ್ತದೆ, ಯೋಗಿಗಳಿಗೆ ವಯಸ್ಸು ಕಡಿಮೆ ಆಗ್ತದೆ ಬಿಟ್ಟು ವಯಸ್ಸು ಹೆಚ್ಚಾಗಲ್ಲ. ಓಕೆ, ಧನ್ಯವಾದಗಳು ಮಾಸ್ಟರ್. ನಮಸ್ಕಾರ ಗುರುಗಳೇ, ನಾ ಹೇಳಿ. ಧನ್ಯವಾದ ಸರ್. ಸರ್, ನಾವು ಯಾವ ಆಸ್ಪತ್ರೆಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಡಾಕ್ಟರ್ಗಳು ನಾವೇ, ನಮ್ಮ ದೇಹದಲ್ಲಿಯೇ ಎಲ್ಲ ಪಾಯಿಂಟ್ಸ್ಗಳಿದ್ದಾವೆ, ಆಕ್ಯುಪೇಚರ್ ಪಾಯಿಂಟ್ ಇದ್ದಾವೆ, ಆಮೇಲೆ ಮುದ್ರಾ ಪಾಯಿಂಟ್ಸ್ಗಳಿದ್ದಾವೆ, ಎಲ್ಲವನ್ನು ತಾವು ಹೇಳ್ತಾ ಇದ್ದೀರಿ. ಬಹಳಷ್ಟು ಅದ್ಭುತವಾದಂಥ, ದಿನ ದಿನಕ್ಕೆ ಅದ್ಭುತವಾದಂಥ ಜ್ಞಾನ ತಾವು ಕೊಡ್ತಾ ಇದ್ದೀರಿ. ಇದನ್ನು ನಾವು ಬಳಸ್ಕೊಳ್ಬೇಕು ಗುರುಗಳೇ, ಅಂದರೆ ಮತ್ತೆ ಎಲ್ಲಕ್ಕೂ ಸಾಧ್ಯ ಐತಿ. ಆಮೇಲೆ ನಾವು ಮಾಡ್ತಾ ಇರುವಂಥ ಈ ಅಕ್ಯುಪೇಶರು ಮುದ್ರಾ ಪಾಯಿಂಟ್ ಇನ್ನೊಬ್ರಿಗೆ ಕೂಡ ಹೇಳಿದ್ರೆ, ನಾವು ಈ ಧ್ಯಾನ ಮಹಾವತಾರ ಫೌಂಡೇಶನ್ನಲ್ಲಿ ಸೇರ್ಕೊಂಡಿದ್ದಕ್ಕೆ ಮಹತ್ವ ಆಗತ್ತೆ. ಆಮೇಲೆ ಹೌದು, ಇನ್ನೊಂದು ಏನು ಪ್ರಶ್ನೆ ಅಂದರೆ ಗುರುಗಳೇ, ನಂದು ಈಗ ನಡೀತಾ ಇದ್ದಾಗ ಹೋಗ್ತಾ ವಾಕ್ ಮಾಡ್ತಾ ಇರ್ತೀವಲ್ಲ, ಅವಾಗ ಪಾದದಲ್ಲಿ ಬೆರಳಿನಲ್ಲಿ ಮಧ್ಯಭಾಗ ಹಿಂಭಾಗ ಒಂಥರ ಚಟ ಚಟ ಅಂತ ಸೌಂಡ್ ಬರುತ್ತೆ, ಅದು ಯಾಕೆ ಗುರುಗಳೇ? ಅದೇನಿಲ್ಲ, ಒಳಗಡೆ ಸ್ವಲ್ಪ ಈ ಲೂಬ್ರಿಕೇಶನ್ ತರ, ಅಂದ್ರೆ ಈ ಯಾವುದೇ ಈ ಮೂಲಗಳು ಒಳಗಡೆ ಲೂಬ್ರಿಕೇಶನ್ ತರ ಮಜ್ಜು ಅಂತ, ಮೂಲ ಮಜ್ಜು ಅಂತ ಹೇಳ್ತೀವಲ್ಲ, ಅದು ಚೆನ್ನಾಗಿರ್ಬೇಕು. ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋದ್ರೆ ನಿಮ್ಗೆ ಇಂಥ ಸಮಸ್ಯೆಗಳು ಬರ್ತದೆ. ನಮ್ಮ ಮತ್ತೆ ಪೃಥ್ವಿ ಮುದ್ರಾ ನಿಮ್ಗೆ ಸಹಾಯ ಮಾಡುತ್ತೆ. ಅದನ್ನು ಸ್ವಲ್ಪ ಬಳಸ್ಕೊಳ್ಳಿ, ಅದು ಹೆಚ್ಚು ಮಾಡ್ತಾ ಹೋಗ್ತದೆ. ಆಮೇಲೆ ಸಮಗ್ರ ಜೀವನ ಶೈಲಿ ಅಷ್ಟೇ. ಸಮಗ್ರ ಜೀವನ ಇಲ್ಲ, ಆಮೇಲೆ ಅಷ್ಟೇ ಬೇಕು. ಅದೇನಾಗತ್ತೆ ಅಂದ್ರೆ, ಇದು ಒಂಥರ ಈ ಎಲೆಕ್ಟ್ರಿಕಲ್ ಶಾಕ್ ಕೊಟ್ರೆ ಯಾವ ತರ ಇದಾಗತ್ತೆ ಆ ತರ ಆಗತ್ತೆ. ಅದೇ ಒಂದೊಂದ್ ಸಲ ಕುತ್ಕೊಂಡ್ರೆ ಮೇಲೆ ಎಳಿಕ್ಕೆ ತೊಂದ್ರೆ, ಅದು ಎಷ್ಟೋ ಪರವಾಗಿಲ್ಲ ಈಗ, ಬಹಳಷ್ಟು ಉತ್ತಮ ನಿಜವಾಗ ನೋಡಿದ್ರೆ. ಇನ್ನು ಬಿ ಪಿ ಶುಗರ್ ಧ್ಯಾನ ಮಾಡಿದ್ರೆ ಅತ್ಯುತ್ತಮ ಪರಿಹಾರ. ಅದಕ್ಕೆ ಮಿಕ್ಕಿರೋದು ಏನಿಲ್ಲ ಅದಕ್ಕಿಂತ. ನಿಜವಾಗ ಅಂದ್ರೆ ಈ ಶುಗರು ಟ್ಯಾಬ್ಲೆಟ್ ನಾನು 4 ತಗೊಳ್ತಿದ್ದೆ, 4, ಆಮೇಲೆ ರಾತ್ರಿ 2, ಆಮೇಲೆ ಈಗ ಏನಾಗಿದೆ ಅಂದ್ರೆ ಎಷ್ಟೋ ಕಡಿಮೆ ಆಗಿದೆ. ಈಗ ಹೌದು ಟೆಸ್ಟ್ ನಲ್ಲಿ ನಿಲ್ಲಂತೆ ಗೊತ್ತಾಗಿದೆ. ಹೌದು ಆಮೇಲೆ ಹೌದು. ನನಗೆ ಒಂದೊಂದ್ಸಲ ಲೋ ಮತ್ತು ಬಿ ಪಿ ಎರಡೂ ಬರುತ್ತೆ, ಲೋ ಬಿ ಪಿ, ಅದು ಕೂಡ 2 ಟ್ಯಾಬ್ಲೆಟ್ ಇತ್ತು, 2 ಬದಲಾಗಿ ಈಗ ಧ್ಯಾನ ಏನ್ ಮಾಡ್ತಾ ಇದ್ದೀನಿ, ಇದೇ ನನ್ನ
ಜೀವನದಲ್ಲಿ ದೊಡ್ಡ ಅನುಭವದ ಮಾತು. ಹಾಗಾಗಿ ಇದು ತುಂಬಾ ಧನ್ಯವಾದ ಗುರುಗಳೇ. ರೈಟ್ ರೈಟ್ ಇದು ಏನ್ ಮಾಡ್ತಾ ಇದ್ವಿ ನಾವು, ನಿಜವಾಗ ನೀವು ಹೇಳ್ತಾ ಇದ್ರಲ್ಲ ಆಕುಪ್ರೆಷರು ಮತ್ತು ಮುದ್ರಾ ಪಾಯಿಂಟು, ಧ್ಯಾನ ಮಾಡುದು, ಇದರಿಂದ ಎಲ್ಲಾನು ಸಾಧನೆ ಮಾಡಿದ್ರೆ ಮಾತ್ರ ಎಲ್ಲಾನು ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯತೆ. ಇಲ್ಲಾದ್ರೆ ಬರೀ ಕೇಳೋದು ಬಿಟ್ಟು ಬಿಡೋದಲ್ಲ, ಅದನ್ನ ಅದನ್ನ ಹೌದು ಹೌದು ಅನುಭವಕ್ಕೆ ತರಬೇಕು, ಪಾಲನೆ ಮಾಡಬೇಕು ಅಂದಾಗ ಮಾತ್ರ ಇದು ಮಾಡ್ಲಿಕ್ಕೆ. ತಾವು ಇಷ್ಟು ಪ್ರತಿಯೊಬ್ಬ ಗುರುಗಳು ಹೇಳ್ತಾ ಇರುವುದಂತನು ಕೇಳಿ ಅಲ್ಲಿಗೆ ಬಿಡಬಾರ್ದು. ಕರೆಕ್ಟ್. ಈ ಗಾಂಧೀಜಿಯವರು ಸಾಧನೆ ಹೇಳಿದಂತ ಮಾಡಬೇಕು, ಹಾ, ನಿಮ್ಮ ಮೇಲೆ ನೀವು ಸಾಧನೆ ಮಾಡ್ಕೊಳ್ಳಿ, ನಿಮ್ಮ ನಮ್ಮ ಫ್ಯಾಮಿಲಿ ಮೇಲೆ ಫ್ಯಾಮಿಲಿ ಮೇಲೆ, ಮತ್ತೆ ಹಾ ಬೇರೆಯವರಿಗೆ ಹಂಚ್ಕೊಡಿ, ಬೇರೆ ಹಾ ಬೇರೆಯವ್ರಿಗೆ ಹಂಚ್ಕೊಳ್ಳಿ, ಅವಾಗ ಅದಕ್ಕೂ ಆ ಸಾರ್ಥಕತೆ ಬರುತ್ತೆ, ಆ ಇಲ್ಲ ಅಂದ್ರೆ ಧ್ಯಾನಕ್ಕೆ ಏನಾಗುತ್ತೆ ರೀ. ಸಾರ್ಥಕ. ಹೌದು, ಗಾಂಧೀಜಿಯವರ 3 ತತ್ವಗಳು ಹೇಳಿದ್ರು, ಕಣ್ಣಿಂದ ನೋಡಬಾರ್ದು, ಕಿವಿಯಿಂದ ಕೇಳಬಾರ್ದು, ಬಾಯಿಂದ ಮಾತನಾಡಬಾರ್ದು ಅಂತ. ಆ ರೀತಿಯಿಂದ ನಾವು ಈ ಧ್ಯಾನ ಮಾಡಿ ಅದನ್ನು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಆ 3 ತತ್ವಗಳಿಗೆ ಅಳವಡಿಕೆ ಆಗತ್ತೆ ಅಂತ ನನ್ನ ಅನಿಸಿಕೆ. ಧನ್ಯವಾದ ರೈಟ್ ಗುರುಗಳೇ, ಧನ್ಯವಾದ, ರೈಟ್ ತುಂಬಾ ಧನ್ಯವಾದ. ಧನ್ಯವಾದ ಹೇಳಲಿಕ್ಕಂತಾನೆ ನಾನು ಫೋನ್ ಮಾಡಿದ್ದೆ. ನಮಸ್ಕಾರ ಸರ್. ಆಮೇಲೆ ರೈಟ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಹಾ ರೇಣುಕಾ, ನಮಸ್ಕಾರ. ರೇಣುಕಾ ಅಮ್ಮ ನಮಸ್ತೆ ಮೇಡಮ್. ಹೇಳಿ. ಸರ್, ನನ್ನ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಖುಷಿ ವಿಚಾರ ಹಂಚ್ಕೊಳ್ಳೋಕೆ ಆಸೆ ಆಗುತ್ತೆ. ಸರ್, ಎಷ್ಟು ವಿಶೇಷತೆ ಅಂದ್ರೆ ಈ ಪಿರಮಿಡ್ ನಾನು ತಲೆ ಮೇಲೆ ಹಾಕೊಂಡಿದ್ದೀನಲ್ಲ ಸರ್, ಹೊರಗಡೆ ಹೋದ್ರೆ ಇವತ್ತು ಒಬ್ರು ತರಕಾರಿ ಅವ್ರು ಬಂದ್ರು, ಏನ್ ಬೆಳಿಗ್ಗೆನೆ ಬಿಸಿಲಿಗೆ ಹಾಕೊಂಡ್ಬಿಟ್ಟಿದ್ದೀರ, ಬಿಸಿಲೇ ಬಂದಿಲ್ಲ ಅಂದ್ರು. ಮತ್ತೊಬ್ರು ನೋಡ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಅಂದ್ರು. ಮತ್ತೊಬ್ಬ ಒಂದು ಚಿಕ್ಕ ಮಗು ಕೇಳ್ಬಿಟ್ಟು ಸಾಂತಾ ಕ್ಲಾಸ್ ಟೋಪಿ ಹಾಕೊಂಡಿದ್ಯಾ ಅಂತ ಕೇಳ್ದ. ನಿಜವಾಗ್ಲೂ ಸರ್ ಮುಜುಗರನೂ ಆಯ್ತು, ಒಂದ್ ಕಡೆ ಖುಷಿನೂ ಆಯ್ತು ಸರ್. ನಿಜವಾಗ್ಲೂ ಹೊರಗಡೆ ಯಾಕಂದ್ರೆ ಓಡಾಡ್ಬೋದಾ ಸರ್ ಇದನ್ನ? ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅದಕ್ಕೆ ಈಗ ನಮ್ಗ ಬೇರೆಯವರು ಏನ್ ಅನ್ಕೊಂತಾರ ಅದಕ್ಕಿಂತ ನಾವೇನ್ ಅನ್ಕೊಂತ ಇದೀವಿ ಅಂತ ಬಹಳ ಇಂಪಾರ್ಟೆಂಟ್ ಎಸ್ ಸರ್, ಬಟ್ ಅಲ್ವಾ. ಆದ್ರೆ ಜನಗಳು ಗೊತ್ತಿಲ್ಲ ಇದೇನು ಅಂತ, ಅವ್ರು ಎಲ್ಲೋ ಅದೇ ರೇರ್ ನಲ್ಲದು, ಅವ್ರು ಅನ್ಕೊಂಡಿದೆ. ಏನ್ ಅನ್ಕೊಂತಾರ ಬಿಟ್ಬಿಡಿ, ನಾವೇನ್ ಅನ್ಕೊಂತ ಇದೀವಿ, ನಮ್ ಒಳಗಡೆ ಏನ್ ಫೀಲಿಂಗ್ ಇದೆ ಅದೇ ಅದೇ ಪ್ರಾಧಾನ್ಯ ಅಷ್ಟೇ. ಎಸ್ ಸರ್, ಪಿರಮಿಡ್ ಕ್ಯಾಪ್ ಅಂತ ಹೇಳಿದೆ, ಕೆಲವರು ಏನ್ ಕೇಳಕ್ ಬರ್ಲಿಲ್ಲ. ಸರ್, ಅಷ್ಟೇ. ನನ್ನ ಪ್ರಶ್ನೆ ಬಂದು ಸರ್, ಆಕ್ಯುಪ್ರೆಷರ್ ಅಂತ ಇವತ್ತು ಏನ್ ತಿಳಿಸ್ಕೊಟ್ರಿ ಅದ್ರ ಬಗ್ಗೆ, ಮತ್ತೆ ಆಕ್ಯುಪಂಕ್ಚರ್ ಅಂದ್ರೆ ತುಂಬಾ ಪ್ರೆಸ್ ಮಾಡೋದಿರುತ್ತೆ, ನೋವಾಗುತ್ತೆ, ಎರಡಕ್ಕೂ ಏನ್ ವ್ಯತ್ಯಾಸ ಸರ್? ಎರಡು ಒಂದೇ ಅಮ್ಮ, ಎರಡು ಸೇಮ್. ಆದರೆ ಆಕು ಪಂಕ್ಚರ್ ಅನ್ನೋದು ನಾವು ಮಾಡ್ಕೊಳೋಕೆ ಸಾಧ್ಯವಲ್ಲ, ಒಂದು ಸ್ಪೆಷಲಿಸ್ಟ್ ಇರಬೇಕು ಪಕ್ಕದಲ್ಲಿ ಯಾರೋ, ಅಂದರೆ ಸ್ಪೆಷಲಿಸ್ಟ್ ಅಂದರೆ ಅದು ಡಾಕ್ಟರು, ಇನ್ನು ಪಕ್ಕದಲ್ಲಿ ಯಾರೋ ಒಬ್ಬರು ಈ ನೀಡ್ಸ್ ಇರ್ತದೆ, ನೀಡಿಲ್ ನೀಡಿಲ್ಸ್ ನೀಡಿಲ್ಸ್ ಅಂತ ನೀಡಿಲ್ಸ್ ಕುಚ್ಚಬೇಕಾಗುತ್ತೆ ಒಳಗಡೆ, ಶರೀರ ಒಳಗಡೆ ಆಯಾ ಪಾಯಿಂಟ್ಸ್. ಈಗ ನಾವು ಈ ಪಾಯಿಂಟ್ಸ್ ಅಂತ ತಿಳ್ಕೊಂಡಿದ್ದಲ್ಲ, ಇದೇ ಪಾಯಿಂಟ್ಸೇ ಎರಡಿಗೂ ಒಂದೇ, ಆ ನೀಡಿಲ್ಸ್ ಹಾಕಿ ಮಾಡಬೇಕಾಗತ್ತೆ. ಈಗಾಗಲೇ ಎಸ್ಟರ್ಡೇ ಅಂದರೆ ನಿನ್ನೆ ನಾನು ಒಂದು ಚಿಕ್ಕದೊಂದು ಸ್ಟೋರಿಯಲ್ಲಿದೆ ಗೊತ್ತಲ್ಲ, ಅಂದರೆ ಯುದ್ಧ ಆಗುವಾಗ ಏನಾಗಿದೆ, ಯುದ್ಧ ಮಾಡುವಾಗ ಒಂದು ಈ ಸಿಪಾಯಿಗಳು ಅಂದರೆ ಸೈನಿಕಗಳಿಗೂ ಅವ್ರಿಗೆ ಯಾವ ಥರ ವಾಸಿ ಆಗುತ್ತೆ ರೋಗಗಳು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಎಷ್ಟೋ ರೋಗಗಳು ಇರ್ತಿರ್ತದೆ. ಆದರೆ ಯುದ್ಧ ಆದಮೇಲೆ ಮನೆಗೆ ಹೋದ್ಮೇಲೆ ನೋಡಿಕೊಂಡ್ರೆ ಆ ರೋಗಗಳೆಲ್ಲ ವಾಸಿ ಆಗಿರ್ತದೆ. ಅದು ಕಾರಣ ಏನಂದರೆ ಈ ಬಾಣಗಳು ಬಂದು ನೇರವಾಗಿ ಆ ಪಾಯಿಂಟ್ಸ್ ಇದೆಯಲ್ಲ, ಆ ಪಾಯಿಂಟ್ಸ್ ಚಕ್ರಗೊಳಿಸಿರ್ತದೆ ಅಂತ ಅದ್ಭುತವಾದ ವಿಷಯ ಇದು. ಆ ಥರನೇ ಈ ಆಕು ಪಂಚರ್ ಅನ್ನೋದು ಉತ್ಪನ್ನ ಆಗಿರೋದು, ಅದರಿಂದ ಆಕು ಪ್ರೆಷರ್. ಆಕು ಪ್ರೆಷರ್ ಅಂದರೆ ನಮ್ಮ ಹೆಬ್ಬೆರಳು, ಹೆಬ್ಬೆರಳು ಈ ಥರ 90 ಡಿಗ್ರೀಸಲ್ಲಿ ಇಟ್ಕೊಂಡು ಲಂಬವಾಗಿ ಈ 90 ಡಿಗ್ರೀಸ್ ಇಟ್ಕೊಂಡು ಪ್ರೆಸ್ ಮಾಡ್ತಾ ಹೋಗ್ಬೇಕು, ಅದು ಆಕು ಪ್ರೆಷರ್ ಪದ್ಧತಿ. ಆಕು ಪಂಚರ್ ಅಂದರೆ ನೀಡಿಲ್ಸ್ ಕುಚ್ಚಬೇಕಾಗತ್ತೆ. ಓಕೆ, ಅದಕ್ಕೂ ಸಪರೇಟ್ ಬೇರೆಯವರು ಸಹಾಯ ತಗೋಬೇಕು, ಅದೆಲ್ಲ ಬೇಕಾಗಿಲ್ಲ ಅಂದರೆ ನೀವೇ ಮಾಡ್ಕೋಬೋದು, ಅಂದರೆ ಆಕು ಪ್ರೆಷರ್ ಇಸ್ ಬೆಸ್ಟ್. ಸರ್, ಅದಕ್ಕಿಂತಲೂ ಆಕ್ಯುಪ್ರೆಷರ್ ನಮ್ಗೆ ಪರವಾಗಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ಅದು ತುಂಬಾ ಒತ್ತಡ, ತುಂಬಾ ನೋವಾಗುತ್ತೆ ಸರ್. ಅದು ಇದು ಬೆಸ್ಟ್ ಅಂತ ಅನ್ಸುತ್ತಲ್ವಾ ಸರ್? ಎಸ್ ಎಸ್ ಎಸ್, ಖಂಡಿತವಾಗಿ ಬೆಸ್ಟು, ಮತ್ತೆ ಈಸಿಯಾಗಿ ಪಾಲನೆ ಮಾಡ್ಕೋಬಹುದು, ನಾವಾಗ ನಾವೇ ಮಾಡ್ಕೋಬಹುದು ಬೇಕಂದ್ರೆ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್, ನಂಗೆ ಅದೇ ಕಾನ್ಸಂಟ್ರೇಟೇ ಮಾಡಕ್ ಆಗ್ತಾ ಇಲ್ಲ ಸರ್ ಧ್ಯಾನದಲ್ಲಿ. ಬರೀ ಏನೇನೋ ಕಣ್ಣು ಮುಚ್ಚಿದ್ರೆ ಸಾಕು, ಏನೇನೋ ಯೋಚನೆಗಳೇ ಬರ್ತಾ ಇರುತ್ತೆ. ಮತ್ತೆ ಹೋಗ್ತೀನಿ, ಮತ್ತೆ ಅದು ಹೇಗೆ ನಾನು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಂತ. ಎಷ್ಟು ಸಮಯ ಮಾಡ್ತಾ ಇದ್ದೀರಾ ಅಮ್ಮ ನೀವು ದಿನಕ್ಕೆ? ಅದೇ ಈಗ ನಿಮ್ದು 365 ಡೇಸ್ ಮಧ್ಯೆ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ. ಬಟ್ ಮೊನ್ನೆ ಹುಣ್ಣಿಮೆ ಧ್ಯಾನಕ್ಕೆ ಸಹ ಕೂತ್ಕೊಂಡೆ, ಅವತ್ತು ತುಂಬಾ ಬಾಡಿ ಪೇಯ್ನ್ ಬಂತು, ಮತ್ತೆ ಎಲ್ಲ ಫುಲ್ ಗಂಟ್ಲೆಲ್ಲ ಡ್ರೈ ತರ ಆಗಿ ಕೆಮ್ಮು, ತುಂಬಾ ಕೆಮ್ಮು ಬಂದ್ಬಿಡ್ತು ಮಾಸ್ಟರ್. ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ಕಾಗ್ಲಿಲ್ಲ, ಆದ್ರೂ ಬಿಡ್ಲಿಲ್ಲ, ಕೊನೆವರೆಗೂ ಕೂತ್ಕೊಂಡಿದ್ದೆ. ಬಟ್ ಅದೇ ನಂಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾನು, ಅದು ನನ್ಗೆ. ಏನಿಲ್ಲ, ಅದೆಲ್ಲ ಏನಾಗುತ್ತಂದ್ರೆ ಅಭ್ಯಾಸ, ಅಭ್ಯಾಸದಿಂದ ನಾವು ಅಭ್ಯಾಸಿ ಆಗ್ತೀವಿ. ಒಳ್ಳೆ ಅಭ್ಯಾಸ ಮಾಡಿದ್ರೆ ಒಳ್ಳೆ ಅಭ್ಯಾಸಿ ಆಗ್ತೀವಿ ಅಷ್ಟೇ.
ಅದೇನಾಗತ್ತೆ ಈಗ ಇಷ್ಟು ದಿವಸ ಇಷ್ಟು ವರ್ಷಗಳ ನೀವು ಮಾಡಿಲ್ಲ ಧ್ಯಾನ ಮಾಡಿಲ್ಲ, ಧ್ಯಾನದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಈಗ ನೀವು ಗೊತ್ತಾಗಿದೆ ಮಾಡ್ತಾ ಇದ್ರಿ. ಆದ್ರೆ ನಿಮ್ಮ ವಯಸ್ಸು ಹೆಚ್ಚಾಗಿರುವಾಗ ಏನಾಗತ್ತೆ, ಈಗಾಗಲೇ ನಾವು ಎಷ್ಟೋ ಸಮಸ್ಯೆಗಳಿಂದ ಎಷ್ಟೋ ವಿಷಯಗಳು ನಮ್ಮ ಮೈಂಡ್ ಒಳಗಡೆ ಈಗಾಗಲೇ ತುಂಬಿಕೊಂಡಿರ್ತದೆ. ಎಷ್ಟು ತುಂಬಿಕೊಂಡಿರ್ತದೆ ಅಂದ್ರೆ ಇಡೀ ನೀವು ನಿಮ್ಗೆ ಎಷ್ಟು ವಯಸ್ಸು ಈಗ? 68 68. ಅಂದ್ರೆ 68 ವರ್ಷಗಳ ಈ ದೀರ್ಘ ಅನುಭವ ಇದೆಯಲ್ಲ, ಇದು ಸುದೀರ್ಘ ಈ ಜೀವನ ಪ್ರಯಾಣದಲ್ಲಿ ಎಷ್ಟೋ ವಿಷಯಗಳು, ಎಷ್ಟೋ ಗೊಂದಲಗಳು, ಎಷ್ಟೋ ಸಮಸ್ಯೆಗಳು, ಸಂತೋಷಗಳು ಎಲ್ಲ ಇರ್ತದೆ ಮಿಕ್ಸ್. ಅವೆಲ್ಲ ನಿಮ್ಮ ಮೈಂಡ್ ಒಳಗಡೆ ಈಗಾಗಲೇ ಸಂಗ್ರಹಿಸಿಕೊಂಡು ಮನೋಮಯ ಕೋಶದಲ್ಲಿ ಹೆಚ್ಚಾಗಿರ್ತದೆ. ಇದೆಲ್ಲ ಒಂದೊಂದೊಂದು ನೀವು ಮಾಡ್ತಾ ಇರೋ ಪ್ರಕ್ರಿಯೆಯಲ್ಲಿ, ಧ್ಯಾನ ಪ್ರಕ್ರಿಯೆಯಲ್ಲಿ ಎಲ್ಲ ತೊಲಗಿಸಿಕೊಂಡು ಸ್ವಲ್ಪ ಸ್ವಚ್ಛಗೊಳಿಸ್ಕೊತಾ ಬರ್ತೀರಿ ನೀವು. ಇದೆಲ್ಲ ತೊಲಗಿಸ್ಕೊಳಕ್ಕೆ ಸ್ವಚ್ಛಗೊಳಿಸ್ಕೊಂಡೆ ಹೆಚ್ಚು ಸಮಯ ಬೇಕಾಗುತ್ತದೆ ಅಲ್ವಾ. ಆದ್ರಿಂದ ಆಮೇಲೆ ನಿಮ್ಗೆ ಈ ನೋವುಗಳು ಇದೆಲ್ಲ ಬರ್ತಾ ಇರ್ತದೆ ದೇಹದಲ್ಲಿ, ಯಾಕಂದ್ರೆ ಈ ನಾಡಿ ಶುದ್ಧಿ ಆಗುವಾಗ ಈ ಶಕ್ತಿ ಪ್ರವಾಹ ಆಗ್ತದೆ. ಅವಾಗ ನಾಡಿ ಶುದ್ಧಿ ಆಗ್ತಾ ಇರುವಾಗ ಎಷ್ಟು ಅದೇ 30 ಮಿನಿಟ್ಸ್ 40 ಮಿನಿಟ್ಸ್ ಈಗ ಮಾರ್ನಿಂಗ್ 5 to 7 ಅಲ್ಲಿ ಕೂತ್ಕೊಂಡಿರ್ತೀನಿ ಮಾಸ್ಟರ್, ಕೊನೆಗೆ ಕೆಮ್ಮು ಬಂದ್ಬಿಡುತ್ತೆ. ಆಗ ಕಾನ್ಸಂಟ್ರೇಟ್ ಬರ್ತಾ ಇರುತ್ತೆ, ಅದು ಮತ್ತೆ ಕೆಮ್ಮು ಬಂದಾಗ ಕಾನ್ಸಂಟ್ರೇಟ್ ಹೋಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಕುಡಿದು ಮತ್ತೆ ಪ್ರಾರಂಭಿಸ್ಕೊಳ್ಳಿ, ಸ್ವಲ್ಪ ನೀರು ಕುಡಿದು ಮತ್ತೆ ಪ್ರಾರಂಭಿಸಿ. ಇದೇನಿಲ್ಲ, ನಿಮಗೆ ಇಲ್ಲಿ ಅಭ್ಯಾಸವೇ ಮೇನ್ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಅಭ್ಯಾಸ ಸಾಕಾಗಲ್ಲ, ಇನ್ನು ಸ್ವಲ್ಪ ಹೆಚ್ಚು ಮಾಡಬೇಕು. ದಿನಕ್ಕೆ 2 ಗಂಟೆಯಿಂದ 3 ಗಂಟೆ ಮಾಡಿ. ಅವಾಗ ಸರಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗುವಾಗ ನಿಮಗೆ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ. ಸರಿ ಮಾಸ್ಟರ್, ಬೇರೆ ಯಾವುದೇ ಮಾಡಿದ್ರು ವೇಸ್ಟ್, ಪ್ರಯೋಜನ ಇಲ್ಲ. ಓಕೆ ಹೆಚ್ಚು ಅಭ್ಯಾಸ ಬೇಕಾಗತ್ತೆ ಅಷ್ಟೇ ನಾನು ಹೇಳೋದು. ಸರಿ ಮಾಸ್ಟರ್, ಓಕೆ ಓಕೆ. ಓಕೆ ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಹಾಂ, ಶ್ರೀ ಅವರೇ ಮಾತಾಡಿ. ಮಾ ಶ್ರೀ ಅವರೇ. ನಮಸ್ತೆ ಮಾಸ್ಟರ್. ಹೇಳಿ. ಇವಾಗ ಹೇಳಿದ್ರಲ್ಲ ಮಾಸ್ಟರ್, 5 ಅಕ್ಯುಪ್ರೆಷರ್ ಅಂತ ಹೇಳಿ, ನನ್ಗೆ 5 ನಂಬರ್ಸ್ ಏನ್ ಬಂದಿಲ್ಲ, ಬಟ್ ಸ್ಪೆಕ್ಟ್ ಬಂದಿದೆ. ಅದು ಯಾಕಂತಂದ್ರೆ ಡ್ರೈ ಐಸ್ ಸಂಬಂಧ, ಆಮೇಲೆ ಗಾಳಿ ಬಿಸಿಲು ಏನು ಬಡ್ಸ್ಕೋಬಾರ್ದು ಅಂತ ಹೇಳಿದಕ್ಕೆ ಸ್ಪೆಕ್ಟ್ ಹಾಕೊಂಡಿದ್ದೀನಿ. ಇದೆಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ ಹೇಳಿದ್ದು ನನ್ಗೆ ತುಂಬಾ ಯೂಸ್ಫುಲ್ ಆಗ್ತಿದೆ. ಅದೆಲ್ಲ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಎಸ್ ತುಂಬಾ ಎಸ್ ತುಂಬಾ ಎಸ್, ಧನ್ಯವಾದಗಳು ಮಾಸ್ಟರ್. ಖಂಡಿತ ಇಮಿಡಿಯೇಟ್ ಶುರು ಮಾಡಿ. 5 ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದ್ದೀರಿ, ಬಟ್ 5 ವರ್ಷನೂ ವೇಟ್ ಮಾಡಿದೆ ಸ್ಪೆಕ್ಟ್ ಹಾಕೋಬಾರ್ದು ಹಾಕೋಬಾರ್ದು ಅಂತ ಹೇಳಿ. ಬಟ್ ಕೊನೆಗೂ ಅದು ನಂಗೆ ರಿಯಲೈಸ್ ಆಯ್ತು, ಇದೆಲ್ಲ ಅಲರ್ಜಿಯಿಂದ ಡ್ರೈ ಐಸ್ ದಿಂದಾನೆ ಆಗ್ತಿರೋದು ಅಂತ. ತುಂಬಾ ತನ್ನೆಲ್ಲ ಒಂಥರ ಡ್ರಿಂಕ್ಸ್ ಮಾಡಿದವ್ರಂಗ ಆಗ್ಬಿಡೋದು. ಯಾರಾದ್ರೂ ರೋಡ್ ಅಲ್ಲಿ ಹೋಗೋರು ಕೇಳಿದ್ ಯಾಕೋ ಅಳ್ತಿದ್ದೀರಾ ಏನ್ ಈ ತರ ಅಂತ ಹೇಳಿ. ಸೊ ಅಷ್ಟೊಂದೆಲ್ಲ ಕಣ್ಣಲ್ಲಿ ನೀರ್ ಬರೋದು, ಆತರ ಡ್ರೈ ಐಸ್ ಇಫೆಕ್ಟ್ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದು ಅಕ್ಯುಪ್ರೆಷರ್ ಪಾಯಿಂಟ್ ಎಕ್ಸಾಕ್ಟ್ ನೀವ್ ಇವತ್ ಹೇಳಿದ ಕ್ಲಾಸ್ ಅಲ್ಲಿ ನನ್ಗೆ 100% ಸೂಟ್ ಆಗುತ್ತೆ ಅಂತ ಅನಿಸ್ತು. ತುಂಬಾ ಖುಷಿ ಆಯ್ತು. ತುಂಬಾ ತುಂಬಾ ಧನ್ಯವಾದಗಳು. ಮಲ್ಲಿಕಾರ್ಜುನ ಮಾತಾಡಿ. ಮಲ್ಲಿಕಾರ್ಜುನ ಅವರೇ. ಅರುಣ ಅವರೇ ಮಾತಾಡಿ. ಅರುಣ ಸರ್, ಈಗ ಅಕ್ಯುಪ್ರೆಷರ್ ಬಗ್ಗೆ ಹೇಳಿದ್ರಿ ಅಲ್ಲ ಸರ್, ಈಗ ನನ್ನ ಫಾದರ್ಗೆ ಆಗು ಬ್ರದರ್. ನಿನ್ನೆ ನಮ್ಮ ಫಾದರ್ಗೆ ಫೀವರ್ ಜಾಸ್ತಿ ಆಗಿತ್ತು ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಅವರು ECG ಮಾಡಿದ್ರು, ಅದರಲ್ಲಿ ಟೆಸಿಕಾರ್ಡ್ ಅಂತಾನು ಏನೋ ಹೇಳಿದ್ರು, ಅಂದ್ರೆ ಹಾರ್ಟ್ ಬೀಟ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದಾ? ನೀವು ಇಮಿಡಿಯೇಟ್ ಮುದ್ರಾ ಇದೆಯಲ್ಲ, ಅಪಾನ ವಾಯುಮುದ್ರಾ ಹಾಕಿ. ಅಪಾನ ವಾಯುಮುದ್ರಾ ಹಾಕ್ಸಿ ಅವ್ರಿಗೆ, ಹಾರ್ಟ್ ಬೀಟ್ ಕಂಟ್ರೋಲ್ಗೆ ಬೇಗವಂತ ಬರುತ್ತೆ, ಒಂದು 10 ನಿಮಿಷ ಸಾಕಷ್ಟೇ. ಅಪಾನ ವಾಯುಮುದ್ರಾ ಮಾಡಿ, ಈ ಜ್ವರಕ್ಕೆ ಈ ಇದು ಮಾಡ್ಕೊಳ್ಳಿ, ಮೃತ್ಯು ಮುದ್ರಾ ಮಾಡ್ಕೊಳ್ಳಿ ಜ್ವರಕ್ಕೆ. ಜ್ವರಕ್ಕೆ ಮಾಡಿದ್ವಿ, ಬಟ್ ಇದು ಹೇಳಿದ್ರಲ್ಲ ಇನ್ನೊಂದ್ಸತಿ, ನಾಳೆ ಇನ್ನೊಂದು ಮಂತ್ ಬಿಟ್ಟು ಇನ್ನೊಂದ್ಸತಿ ECG ಮಾಡಿಸಿ ಇಕೋ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಏನು ಆಗಲ್ಲ, ಅಪಾನ ವಾಯು ಮುದ್ರೆ ಮಾಡಿ ಅವರು ಮತ್ತೆ ಹಾಸ್ಪಿಟ್ಲಿಗೆ ಹೋಗಲ್ಲ. ದಿನಕ್ಕೆ 10 ನಿಮಿಷ ಸಾಕಲ್ಲ? ಈ ತರ ಪ್ರಾಬ್ಲಮ್ ಇರುವಾಗ 40 ನಿಮಿಷ 50 ನಿಮಿಷ ಒಂದೊಂದು ಬಾರಿ. ಅವ್ರಿಗೆ ಏನು ಕೆಲಸ ಜಾಸ್ತಿ ಇಲ್ಲ, ಇದಾರಂದ್ರೆ ಮನೆಯಲ್ಲಿ ಇರ್ತಾರಂದ್ರೆ ಹೆಚ್ಚು ಸಮಯ ಬೆಳಗ್ಗೆ 50 ನಿಮಿಷ, ಮಧ್ಯಾಹ್ನ 50 ನಿಮಿಷ, ಸಾಯಂಕಾಲ 50 ನಿಮಿಷ ಈ ಮುದ್ರೆ ಮಾಡಿದ ಮೇಲೆ ಪ್ರಾಣ ಮುದ್ರೆನು 10 ನಿಮಿಷ ಮಾಡ್ಕೊಳ್ಳಿ. ಓಕೆ, ಅವಾಗ ನಿಮಗೆ ಬೇಗ ಅವ್ರಿಗೆ ಗುಣ ಆಗತ್ತೆ, ಮತ್ತೆ ಹಾಸ್ಪಿಟ್ಲ್ ಹೋಗುವಂಥ ಪರಿಸ್ಥಿತಿ ಬರಲ್ಲ ರೀ.
ಓಕೆ, ಅದಕ್ಕೆ ಇದ್ರಲ್ಲೇ ಮನೇಲೆ ಆಗುತ್ತೆ ಅಂತ ಅಂದ್ರೆ ನಾವು ಹೋಗೋದು ಬೇಡ ಅಂತ ಅದಕ್ಕೆ ಕೇಳೋಣ ಅಲ್ಲ ನಿಮ್ಮ ಅಲ್ಲ, ಹತ್ರ ಇಷ್ಟೆಲ್ಲ ಕೇಳಿ. ನಾವು ಇಷ್ಟೆಲ್ಲ ನಾವು ಹೇಳ್ಕೊಡ್ತಾ ಇರೋದು ಇದೇನು ಅದೇ ಸುಮ್ಮನೆ ಟೈಮ್ ಇದೆ ಅಂತ ಮಾತಾಡ್ತಾ ಇಲ್ಲ. ಇದೆಲ್ಲ ಇಲ್ಲ ಇಲ್ಲ ಏನು ನಿಮ್ಮ ಹಳೆ ಪರಿಜ್ಞಾನ ಇದೆಲ್ಲ, ನಮ್ಮ ಭಾರತ ನಮ್ಮ ಸನಾತನ ಧರ್ಮ ಪರಿಜ್ಞಾನ, ಅದಕ್ಕಿರುವಂತ ಶಕ್ತಿ ಸಾಮರ್ಥ್ಯ, ಅದಕ್ಕಿರುವಂತ ಬೆಲೆ ಈ ಪ್ರಪಂಚದಲ್ಲಿ ಯಾವುದಕ್ಕಿಲ್ಲ. ಧ್ಯಾನ, ಧ್ಯಾನದಿಂದ ಮೊದಲುಕೊಂಡು ಧ್ಯಾನ ಆಕುಪದ್ರೆ ಯಾರು ಕಂಡುಹಿಡಿದ್ರು? ನಮ್ಮ ಋಷಿ ಮುನಿಗಳೇ ಕೊಟ್ಟಿರೋದು ಈ ಜ್ಞಾನ, ಅರ್ಥಾಯ್ತಾ? ಇದೇ ಆಕುಪದ್ರೆ ತರ ಮರ್ಮ ಅಂತ ಇನ್ನೊಂದು ಇದೆ, ಅದು ನಾನು ಅಂದ್ರೆ ಈ ತರ ಟೀಚ್ ಮಾಡಕ್ ಆಗಲ್ಲ ಅದು, ಆ ಸೈನ್ಸು ಅದು ತುಂಬಾ ಅದ್ಭುತವಾದ, ಇನ್ನೂ ಪರಮಾದ್ಭುತ ಅದು, ಅದು ನಾವು ಈ ತರ ಟೀಚ್ ಮಾಡೋಕ್ಕೂ ಪರ್ಮಿಷನ್ ಇಲ್ಲ. ಓಕೆ, ಅದೇನಿದ್ರು ನಮ್ಮ ಸೆಂಟ್ರಲ್ಲಿ ನಮ್ಮ ಕೇಂದ್ರದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಯಾರಿಗಾದ್ರೂ ಈ ಎಲ್ಲಾ ಈ ನರಗಳ ತೊಂದರೆಗಳು, ಆರ್ಥೋಪೆಡಿಕ್ ತೊಂದರೆಗಳು, ಈ ಯಾವುದೇ ಇದ್ರ ಸಮಸ್ಯೆಗಳಿದ್ರೆ ಮರ್ಮದಿಂದ ನಾವು ಹೀಲ್ ಮಾಡ್ತೀವಿ. ಮರ್ಮ ಮತ್ತೆ ಇನ್ನೊಂದು ಎನರ್ಜಿ ಹೀಲಿಂಗ್ ಅಂತ ಇರ್ತದೆ. ಎನರ್ಜಿ ಹೀಲಿಂಗ್ ಅಂದ್ರೆ ಶಕ್ತಿ ಪ್ರವಾಹ ಮಾಡಿ ಸಮಸ್ಯೆನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಇದೆಲ್ಲ ಇನ್ನು ಸ್ವಲ್ಪ ಏನಾಗ್ತದೆ, ಈ ಹರ್ಬಲಲ್ಲಿ ಸ್ವಲ್ಪ ಇದೆ ಮಿಕ್ಸ್ ಮಾಡಿ ಅದೊಂಥರ ಆಯಿಲ್ ತರ ಮಾಡಿ ಅದು ಒಂದೊಂದು ಸಮಸ್ಯೆಗೆ ಒಂದು ಕೊಡ್ತಾ ಇರ್ತೀವಿ, ಅದನ್ನು ಪ್ರೋಗ್ರಾಮಿಂಗ್ ಮಾಡಿ ಕೊಡ್ತೀವಿ. ಇದೆಲ್ಲ ಬೇರೆ ಬೇರೆ, ಅದೆಲ್ಲ ಸೈನ್ಸ್ ತುಂಬಾ ಆಳವಾದ ಸೈನ್ಸ್ ಇದು, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇದೆಲ್ಲ ಟೈಮ್ ಅನ್ನೋದು ನಾವು ಇಷ್ಟೆಲ್ಲ ಟೈಮ್ ಇದು ತೆಗೆದು ಇದಕ್ಕೆಲ್ಲ ಕೊಡ್ತಾ ಇದ್ವಿ ಅಂದ್ರೆ ಇದು ಜ್ಞಾನ ಅನ್ನೋದು ಅದ್ಭುತವಾದ ಜ್ಞಾನ. ಇದು ತಿಳ್ಕೊಂಡು ಇದನ್ನ ನಾವು ಪ್ರಯೋಗ ಮಾಡಿಕೊಂಡ್ರೆ ನಿಮಗೆ ಫಲಿತದಲ್ಲಿ ಸಿಗತ್ತೆ. ಓಕೆ, ಅದಕ್ಕೆ ಇವಾಗ ನಾವು ಡಾಕ್ಟರ್ ಹತ್ರ ಫಸ್ಟ್ ಹೋಗಲ್ಲ, ನಿಮ್ಮನ್ನ ಸಜೆಷನ್ ಕೇಳಿ ಆಮೇಲೆ ನೆಕ್ಸ್ಟ್ ಯೋಚನೆ ಮಾಡ್ತೀವಿ. ಡಾಕ್ಟರ್ ಹಂಗಾಗಿದೆ ಹತ್ರ ಹೋಗಿ, ನಾನು ಬೇಡ ಅಂತ ಹೇಳಿಲ್ಲ, ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ ಅವ್ರು ಹೇಳ್ತಾರಲ್ಲ, ಮತ್ತೆ ಬಂದು ಇದು ಮಾಡ್ಕೊಳ್ಳಿ, ಅದು ಏನೋ ಅದು ಏನೋ ಸ್ವಲ್ಪ ಕೊಟ್ರೆ ಅದು ಪರಿಹಾರ ತಗೊಳ್ಳಿ, ನಿಮ್ಗೆ ಬೇಡ ಅಂತ ಹೇಳಿಲ್ಲ. ಬಟ್ ಇದು ಯಾವಾಗ ಇದು ಶುರು ಮಾಡ್ತಿರೋ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟೋ ನಮ್ಮ ಮಾಸ್ಟರ್ಗಳು ಒಳ್ಳೆ ಧ್ಯಾನ ಮಾಡಿ ಆಕುಪ್ರೆಷರ್ ಮುದ್ರಾ ಥೆರಪಿ ಇದೆ ಅಂತ ಇದೆಲ್ಲದಿಂದ ಏನ್ ಮಾಡಿದ್ದಾರೆ, ಈಗಾಗಲೇ ಮೆಡಿಸಿನ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅರ್ಥ ಆಯ್ತಮ್ಮ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹಾಂ, ಶಾರದಾ ಅವರೇ ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಗೆ ಇವಾಗ ಜೀವನ ಶೈಲಿ ಸಂಪೂರ್ಣ ನಮ್ದು ಪರಿಪೂರ್ಣ ಆಗ್ತಾ ಇದೆ ಅನಿಸ್ತಾ ಇದೆ ಸರ್, ಮೊದ್ಲಿನ್ಗಿಂತ ಇವಾಗ. ಆದ್ರೆ ಒಂದೇ ಕನ್ಫ್ಯೂಸ್ ಸರ್, ಈಗ ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳಷ್ಟು ಸುಧಾರಣೆ ಆಗಿದೆ ಸರ್. ಹೌದು, ಆದ್ರೆ ಮುದ್ರೆಗಳು ಮತ್ತು ಇವು ಅಕ್ಯುಪ್ರೆಷರ್ನು ಬೇಕಾ, ಅದ್ರ ಜೊತೆ ಧ್ಯಾನ ಅಷ್ಟೇ ಸಾಕಾ ಅಂತ ನಮ್ ಕ್ವಶನ್ ಅಲ್ಲ ಸರ್. ಸಮಸ್ಯೆಗಳಿದ್ರೆ ನೀವು ಆಕುಪ್ರೆಷರು ಮತ್ತೆ ಈ ಮುದ್ರೆಗಳು ಬಳಸ್ಕೊಳ್ಳಿ, ಇಲ್ಲಾಂದ್ರೂ ನೀವು ದೇಹ ಆರೋಗ್ಯ ಕಾಪಾಡ್ಕೋಬೇಕು. ಯಾಕಂದ್ರೆ ಸಮಗ್ರ ಜೀವನ ಶೈಲಿ ಇದ್ರೆ ಖಂಡಿತವಾಗಿ ದೇಹ ಆರೋಗ್ಯ ಚೆನ್ನಾಗಿರ್ತದೆ, ದೇಹಕ್ಕೆ ಅನ್ನೆಸ್ಸರ್ಲಿ ಅಂದ್ರೆ ಅನಶ್ವತಗಾಗಿ ಯಾವ ರೋಗ ಬರಲ್ಲ. ಓಕೆ, ಮೊದಲನೇದು. ಓಕೆ ಎರಡನೇದು, ಸರ್. ನೀವು ಧ್ಯಾನ ಮಾಡ್ತಾ ಇದ್ರಲ್ಲ, ಧ್ಯಾನ ಮಾಡುವಾಗನು ಒಳ್ಳೆ ವಿಶ್ವಶಕ್ತಿ ನಮ್ಮ ಒಳಗಡೆ ಬರುತ್ತಾ, ಪ್ರತಿ ನಾಡಿ ಶುದ್ಧಿ ಆಗ್ತಾ, ಅವಾಗ ಯಾವ ರೋಗಲು ಬರಲ್ಲ, ರೋಗಲಿದ್ರೆ ಹೊರಟೋಗ್ತದೆ. ಇದು ಎರಡನೇದು, ನಿಮಗೆ ಅಲ್ಲಿ ಸಂಪೂರ್ಣ ಆರೋಗ್ಯ ಆಯಿತು, ಅಲ್ಲಿಗೆ ಸಂಪೂರ್ಣ ಆರೋಗ್ಯ ಆಯಿತು ಅಂತ ಹೇಳ್ಕೋಬಹುದು. ಆದರೆ ಸ್ವಲ್ಪ ಜನಕ್ಕೆ ಒಂದೊಂದು ದಿವಸ ನಮಗೆ ಈ ಧ್ಯಾನ ಸರಿಯಾಗಿ ಸೆಟ್ ಆಗಲ್ಲ, ಕೂತ್ಕೊಂಡ್ರೆ ಧ್ಯಾನ ಮಾಡಕ್ಕೆ ಸಾಧ್ಯವಿಲ್ಲ, ಇಂಥ ಪರಿಸ್ಥಿತಿಗಳು ಎಷ್ಟೋ ಜನ ಫೇಸ್ ಆಗ್ತಾ ಇರ್ತಾರೆ. ಹೌದು ಅವಾಗ ಸರ್. ಅವ್ರಿಗೆ ಏನು ಹೇಳ್ತೀವಿ ಅಂದರೆ ಪ್ರತ್ಯಾಮ್ನಾಯವಾಗಿ ಸ್ವಲ್ಪ ಇರಬೇಕು ಪದ್ಧತಿಗಳು. ಅದೇ ನಮ್ಮ ನಮ್ಮ ಇದೂ ನಮ್ಮ ಆಕುಪ್ರೆಷರ್ ಆಗ್ಬೋದು, ಮುದ್ರಾ ಜ್ಞಾನ ಆಗ್ಬೋದು, ಎಲ್ಲ ನಮ್ಮ ಋಷಿಗಳು ಕೊಟ್ಟಿರೋದು ಇದೆಲ್ಲ ವಿಜ್ಞಾನ. ಇದು ಬೇರೆ ಪಾಶ್ಚಾತ್ಯ ದೇಶದಿಂದ ಫಾರಿನ್ ಕಂಟ್ರೀಸಿಂದ ಬಂದು ಕೊಟ್ಟಿರೋದು ಅಲ್ಲ ಇದು. ಅದಿದ್ರೆ ನಾವು ಪಾಲನೆ ಮಾಡಲ್ಲ, ಮತ್ತು ಮೊದಲನೇದಾಗಿ ಅದನ್ನ ಯಾರೂ ಹೇಳಲ್ಲ ನಾವು ಮೊದಲನೇದಾಗಿ. ಓಕೆ, ಅದು ವೇಸ್ಟ್ ಅಂದ್ರೆ ಅದರಲ್ಲಿ ಎಲ್ಲ ಅಸಂಪೂರ್ಣವೇ. ಅವ್ರಿಗೆ ಯಾವುದೇ ಒಂದು ದುಡ್ಡು ಪ್ರಮಾಣ ಅಂದ್ರೆ ಮನಿ ಪ್ರಮಾಣ ಇಟ್ಕೊಂಡು ಮಾಡ್ತಾ ಇರ್ತಾರೆ ಕೆಲಸಗಾರರು. ಆ ಮನಿದಿಂದ ಮಾಡೋದು ಯಾವುದು ಯಶಸ್ವಿ ಆಗಲ್ಲ, ಯಾರಿಗೂ ಇನ್ನೊಬ್ರಿಗೂ ಒಳ್ಳೆ ಸಹಕಾರ ಆಗಲ್ಲ. ಅದಕ್ಕೋಸ್ಕರ ಈ ಆಕುಪ್ರೆಷರ್ ಮುದ್ರಾ ಥೆರಪಿ ಏನಂದ್ರೆ, ಯಾವಾಗನ ಈ ತರ ನಿಮ್ಮ ದೇಹದಲ್ಲಿ ಸ್ವಲ್ಪ ತೊಂದರೆ ಆಯಿತು, ಏನೋ ಸಡನ್ ಆಗಿ ಅದು ಕಾಣಿಸ್ತದಂದ್ರೆ, ಅಂಥದ್ದು ಪರಿಹಾರ ಮಾಡ್ಕೊಳಕ್ಕೆ ಮನೆಯಲ್ಲೇ ಮಾಡ್ಕೊಳಕ್ಕೆ ಈ ಪದ್ಧತಿಗಳು. ಇದರಲ್ಲಿ ಎಷ್ಟೋ ನಾವು ಮುದ್ರೆಗಳು ಹೇಳ್ತೀವಿ, ಆರೋಗ್ಯಕರ ಜೀವನಕ್ಕೆ ಮುದ್ರೆಗಳು ಹೇಳಿದ್ವಿ, ಮತ್ತೆ ತುರ್ತು ಪಾಯಿಂಟ್ಸ್, ಯಾವುದೇ ತುರ್ತು ಪಾಯಿಂಟ್ಸ್ ಅಂತ ಇದೆ, ಎಮರ್ಜೆನ್ಸಿ ಪಾಯಿಂಟ್ ಮುದ್ರೆಗಳು ಹೇಳಿದ್ವಿ, ಮತ್ತೆ ಆಕುಪ್ರೆಷರ್ ಪಾಯಿಂಟ್ಸ್ ಹೇಳ್ತಾ ಹೋದ್ವಿ. ಇದೆಲ್ಲ ಇಷ್ಟು ಜ್ಞಾನ ನಮಗಿದೆ, ಇದು ನೀವು ಬಳಸ್ಕೊಳ್ಳಿ, ಇಲ್ಲಾಂದ್ರೆ ಇನ್ನೊಬ್ರಿಗೆ ಹೇಳ್ಕೊಡಿ. ಇನ್ನೊಬ್ರು ಅವ್ರಿಗೆ ಯಾರಾದ್ರೂ ಧ್ಯಾನ ಮಾಡೋಕ್ಕೂ ಹೇಳ್ಕೊಡ್ಬೋದು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ಕೊಡ್ಬೋದು. ಸರ್, ಒಂದು ಸರ್. ಎಸ್, ಓಕೆ ಸರ್. ಈಗ ಅಕ್ಕಿ ಕಾಳಿಂದು ಒಂದು ಹೇಳಿದ್ರಿ ಸರ್, ಅಸಿಡಿಟಿಗೆ ಅದನ್ನ ಯಾವ ರೀತಿ ತಗೋಬೇಕಂತ ಅದನ್ನ ಒಂದ್ ಸ್ವಲ್ಪ ಹೇಳಿ ಸರ್. ನಮ್ದು ಅಕ್ಕಿ ನೆಟ್ಟಿದ್ದಿರಿ. ಅಕ್ಕಿ ಬೀಜನ ಏನ್ ಮಾಡ್ಬೇಕಂದ್ರೆ ಅಸಿಡಿಟಿಗೆ, ಬೆಳಗ್ಗೆ ಟೈಮಲ್ಲಿ ಊಟಕ್ಕೆ ಮುಂಚೆ ಎಂಪ್ಟಿ ಸ್ಟಮಕ್ ಅಲ್ಲಿ ಒಂದು ಅಕ್ಕಿ 10 ಅಕ್ಕಿ ಬೀಜಗಳು ತಗೊಳ್ಳಿ, ಹಾಗೆ ಮಿಂಗ್ಬೇಕು. ಸ್ವಲ್ಪ ನೀರ್ ಜೊತೆಗೆ ಅದು ಮಿಂಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸರ್. ಹೌದು, ಅದನ್ನ ಅಕ್ಕಿ ಕಾಳು ಹಾಕಿ ನೀರ್ ಕುಡಿದ್ಬಿಡ್ಬೇಕಂತ ಸರ್. ಅಷ್ಟೇ ಅಷ್ಟೇ. ನಾವು ಈಗ ಟ್ಯಾಬ್ಲೆಟ್ ಯಾವ ತರ ಮಿಂಗ್ತಾ ಇರ್ತಾರಲ್ವ, ಅದೇ ಸರ್. ಹಾಗೆ ಅದೇ ತರನೇ. ಓಕೆ ಸರ್, ಎಸ್, ಥ್ಯಾಂಕ್ ಯು ಸರ್.
ನಮ್ಮಿಂದ ಬಹಳಷ್ಟು ಅಮೂಲಾಗ್ರ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ ಸರ್. ತಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮಲ್ಲಿಕಾರ್ಜುನ ಅವರೇ ಮಾತಾಡ್ತೀರಾ? ಮಲ್ಲಿಕಾರ್ಜುನ ಅವರು? ಇಲ್ಲ ಸರ್, ಅದೇ ನಮ್ದೇ ಫೋನ್ ಸರ್. ಹ್ಞೂ ಹೌದಾ? ಸರ್, ಓಕೆ ನಾನೇ ಮಲ್ಲಿಕಾ. ಇದ್ದೀನಿ. ಓಕೆ ಓಕೆ ರೈಟ್ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಎಸ್ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ, ದೀಪಾ ಮಾತಾಡಿ ಕೊನೆಯದಾಗಿ ನಿಮ್ಮ ಅನುಭವ. ನಮಸ್ತೆ ಗುರುಜಿ. ಎಸ್, ಇವತ್ತು ನಾನು ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೆಡಿಟೇಷನ್, ಇವತ್ತು ಶಿವನ ಒಂದು ಸಂಗೀತ ಹಾಕಿದ್ರಲ್ಲ, ಶಿವನ ಸಂಗೀತ ಹಾಕಿದಾಗ ನಾವು ಕಣ್ಮುಚ್ಕೊಂಡು ಕುತ್ಕೊಂಡಾಗ ಶಿವನೇ ನಾಟ್ಯ ಅಂದ್ರೆ ತಾಂಡವ ನೃತ್ಯ ಮಾಡ್ತಾ ಇದ್ದಾರೆ, ಶಿವ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಅನ್ನೋ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ಶಿವ ಪ್ರತಿಯೊಬ್ಬರನ್ನು ಅವ್ರ ಹಿಂದಿಂದನೇ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವರು ನೃತ್ಯ ಮಾಡ್ತಾ ಮಾಡ್ತಾ ನಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ತರ ಎಕ್ಸ್ಪೀರಿಯನ್ಸ್ ಆಯ್ತು ಗುರುಜಿ. ಫಸ್ಟ್ ಅದೊಂದು, ಮತ್ತೆ ನಂಗೆ ಒಂದು ನಿಮ್ಮ ಹತ್ರ ಸಾರಿ ಕೇಳ್ಬೇಕು, ನಂಗೆ ಹುಣ್ಣಿಮೆ ಧ್ಯಾನಕ್ಕೆ ಅಟೆಂಡ್ ಆಗಕ್ ಆಗ್ಲಿಲ್ಲ ಗುರುಜಿ, ಮನೇಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ನಾನು ನೆಕ್ಸ್ಟ್ ಯಾವುದೇ ಹುಣ್ಣಿಮೆಗೂ ನಾನು ಮಿಸ್ ಮಾಡಲ್ಲ, ಅದು ತುಂಬಾ ಫೀಲ್ ಆಯ್ತು ನಾನು ಯಾಕೆ ಮಿಸ್ ಮಾಡ್ಕೊಂಡೆ ಅಂತ. ಸಾರಿ ಗುರುಜಿ, ಇವತ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅಕ್ಯುಪ್ರೆಷರ್ ಮತ್ತೆ ಅಕ್ಯುಪಂಚರ್ ಅಂತ ಹೇಳಿದ್ರಲ್ಲ ಗುರುಜಿ, ಅಕ್ಯುಪ್ರೆಷರ್ ಅಕ್ಯುಪಂಚರ್ ಒಂದೇನಾ? ಎರಡು ಒಂದೇ, ಎರಡು ಒಂದೇ. ಅದರಲ್ಲಿ ನೀಡಿಲ್, ನೀಡಿಲ್ ಅಪ್ಲೈ ಮಾಡ್ತೀವಿ, ಆ ಪ್ರೆಷರ್ ಕೊಡಕ್ಕೆ, ಆ ಒತ್ತಡ ಕೊಡಕ್ಕೆ ನೀಡಿಲ್ ಅಪ್ಲೈ ಮಾಡ್ತೀವಿ. ನೀಡಿಲ್ ಅಪ್ಲೈ ಮಾಡಿ ಹಾಗೆ ಇಡ್ತೀವಿ, ಒಂದು ಅದು 10 ನಿಮಿಷ 5 ನಿಮಿಷ ಹಾಗೆ ಹಾಗೆ ಇಡ್ತೀವಿ. ಆ ಪ್ರೆಷರ್ ಸರಿಯಾದ ಪ್ರೆಷರ್ ಆಗಿದ ಮೇಲೆ ಅದು ತೆಗೆದು ಬಿಡ್ತೀವಿ, ಯಾವುದು ನೀಡಿಲ್. ಓಕೆ, ಆ ನೀಡಿಲಿಂದ ಮಾಡೋದು ಆಕುಪಂಚರು. ನಮ್ಮ ಹೆಬ್ಬೆರಲಿಂದ ಮತ್ತೆ ಇನ್ನೊಬ್ರು ಸಹಾಯ ತಗೊಂಡು ಪ್ರೆಷರು ನಮ್ಮ ಹೆಬ್ಬೆರಲಿಂದ ಕೊಡೋದು, ಅದು ಆಕು ಪ್ರೆಷರ್. ಓಕೆ, ಸರಿ ಗುರುಜಿ, ಥ್ಯಾಂಕ್ ಯು. ಎಲ್ಲ ಪಾಯಿಂಟ್ಸ್ ಒಂದೇ, ಎಲ್ಲ ಪಾಯಿಂಟ್ಸ್ ಒಂದೇ, ಏನು ಡಿಫರೆನ್ಸ್ ಇಲ್ಲ. ಸರಿ ಗುರುಜಿ, ರೈಟ್, ಓಕೆ ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಇದಾಗಿದೆ 8:30 ಮೇಲೆ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿದ ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಗುರುಜಿ.